ಹಲೋ ಚಿಲ್ಡ್ರನ್ ವೆಲ್ಕಮ್ ಟು ನಿವೇದಿತಾ ಆನ್ಲೈನ್ ಕ್ಲಾಸ್ ಮಕ್ಕಳೇ ಈಗಾಗಲೇ ನೀವು ಪಾಠ ಒಂದು ಕನ್ನಡವನ್ನು ಹರಕೆ ಪಾ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ನೀವು ಈ ಪದ್ಯವನ್ನು ಫುಲ್ ಏನು ಮಾಡಿದ್ದೀರಿ ಅರ್ಥೈಸ್ಕೊಂಡಿದ್ದೀರಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಓಕೆನಾ ಹಾಗಾದರೆ ಮಕ್ಕಳೇ ಈ ದಿನ ನಾವು ಈ ವಿಡಿಯೋದಲ್ಲಿ ಇದರ ಒಂದು ಮುಂದುವರಿದ ಭಾಗ ಈ ಭಾಗ ಮೂರರಲ್ಲಿ ಏನು ಮಾಡ್ತೀವಿ ಅಂದರೆ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ನ ನಾವು ಏನು ಮಾಡೋಣ ಬರಿತೀನಿ ನಾ ನಾನು ಬರ್ದಂಗೆಲ್ಲ ನೀವು ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವೇ ಮಾಡಬೇಕು ಓಪನ್ ಮಾಡ್ಕೊಂಡು ಅದರಲ್ಲಿ ಕಾಪಿ ಮಾಡ್ಕೊತ ಹೋಗ್ಬೇಕು ಓಕೆ ಮಕ್ಕಳೇ ಆದ್ರೆ ಮಕ್ಕಳೇ ಆ ರೀತಿ ಆಕ್ಟಿವಿಟಿ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವೆಲ್ಲ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ರಿ ಓಪನ್ ಮಾಡಿದ್ರಿ ಅದರಲ್ಲಿ ಪೇಜ್ ನಂಬರ್ ಸೆಕೆಂಡ್ ಅದನ್ನ ಓಪನ್ ಮಾಡ್ರಿ ಆದ್ರೆ ಮಕ್ಕಳೇ ಆ ಒಂದು ಟೆಕ್ಸ್ಟ್ ಬುಕ್ ಆಕ್ಟಿವಿಟೀಸ್ ಹೇಳೋಕಿಂತ ಮುಂಚೆ ನಾವೇನು ಮಾಡೋಣ ಒಂದ್ಸಲ ಇಪ್ಪ ಎಮ್ನ ಹಾಡ್ಕೊಂಡ್ ಬರೋಣ ನನ್ನ ಜೊತೆ ನೀವು ಹೇಳ್ರಿ ಸ್ಕ್ರೀನ್ ನೋಡ್ಕೊಂಡಾದ್ರು ಹೇಳ್ರಿ ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ಒನ್ ಆದರೂ ನೋಡಿಕೊಂಡು ಹೇಳ್ರಿ ಹೇಳ್ತಿರಲ್ಲ ಶುರು ಮಾಡೋಣ ಓಕೆ ರೆಡಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನಂದ ಹೇಳ್ರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಜೋಗುಳದ ಮರೆ ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿಯಪ್ಪುಗೆಯಂತೆ ಮೇಗೆ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿಯಪ್ಪುಗೆಯಂತೆ ಮೇಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳಿಳ್ಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ దమ్మయ్య కందయ్య బేడను నిన్న కన్నడమ్మ హరకే మరయదిరు చిన్న దమ్మయ్య కందయ్య బేడో నిన్న కన్నడమ్మ హరకే మరయదిరు చిన్న కన్నడకే హోరాడు కన్నడదా కంద కన్నడవా కాపాడు నన్న నంద ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಕನ್ನಡವ ಕಾಪಾಡು ನನ್ನ ನಂದ ಕನ್ನಡವ ಕಾಪಾಡು ನನ್ನ ನಂದ ಓಕೆ ಮಕ್ಕಳೇ ಮತ್ತೊಂದ್ಸರಿ ಆಗುವಾಗ ಹಾಡಿದ್ರಲ್ಲ ಓಕೆ ಒಂದ್ಸಲ ಏನೇನು ನೋಡಿದ್ವಿ ನಾವು ಇದನ್ನ ಡಿಟೇಲ್ ಆಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಡ್ರಿ ಇದರಲ್ಲಿ ಕುವೆಂಪು ಅವರು ಕವಿ ಕುವೆಂಪು ಅವರು ಕನ್ನಡ ತಾಯಿಯನ್ನು ಹೇಗೆ ತನ್ನ ಕನ್ನಡ ಕನ್ನ ಕನ್ನವನ್ನ ಅಕ್ಕಿ ಕೇಳ್ತಾಳೆ ಕನ್ನಡಕ್ಕಾಗಿ ಹೋರಾಡೋದಕ್ಕೆ ಕನ್ನಡವನ್ನ ಕಾಪಾಡಲಿಕ್ಕೆ ಹೇಳ್ತಾಳೆ ಮತ್ತೆ ಇದು ನೀನು ಮಗುವಾಗಿದ್ದಾಗ ನಿನ್ನನ್ನು ನಾನು ಜೋಗಳದಲ್ಲಿ ಜಗಳ ಹಾಡುಗಳನ್ನು ಹಾಡಿ ನಿನ್ನನ್ನು ನಾನು ಮಲಗಿಸ್ಬೇಕಾದ್ರೆ ನಿನ್ನ ಏಳಿಗೆಗಾಗಿ ನಾನು ಹೇಗೆ ಹರಕೆ ಹರಿಸ್ತಿದ್ನೋ ಅದೇ ರೀತಿ ನನ್ನ ಒಂದು ಹರಕೆನೂ ಇದೆ ಏನಂದ್ರೆ ನನ್ನ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಕಾಪಾಡಬೇಕು ಅಂತ ನನ್ನ ಒಂದು ಹರಕೆ ಇತ್ತು ಈ ಹರಕೆಯನ್ನು ನೀನು ಮರಿಬೇಡ ಅಕಸ್ಮಾತ್ ಆಗಿ ನೀನು ಈ ಹರಕೆನ ಮರೆತರೆ ನಿನ್ನ ತಾಯಿಯನ್ನೇ ಮರೆತಂತೆ ಅಂತಂದೇಳಿ ಹೇಳ್ತಾಳೆ ಮತ್ತೆ ಈ ಕನ್ನಡ ಎಂಬ ನುಡಿ ಇದೆಯಲ್ಲ ಹೇಗಿದೆಯಪ್ಪ ಅಂದ್ರೆ ನಾವು ಸಣ್ಣ ಮಗು ಆಗಿದ್ದಾಗ ನಮಗೆ ಬಹಳ ಅತಿ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದ್ರೆ ತಾಯಿ ಅದೇ ಅಲ್ಲ ಆ ತಾಯಿ ಅದೇ ಹಾಲು ಎಷ್ಟು ಸಮೀಚಿರುತ್ತಿದ್ವು ಮತ್ತೆ ನಮಗೆ ಒಂದು ತಾಯಿ ಅಪ್ಪುಗೆಯಲ್ಲಿ ಯಾವ ರೀತಿ ನಮಗೆ ಭದ್ರತೆಯ ಸಿಗುತ್ತೆ ಅಷ್ಟೇ ಈ ಕನ್ನಡ ನುಡಿಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಗುರುವಿನ ಒಂದು ಒಳ್ಳುಡಿಯಿಂದ ನಮ್ಮ ಜೀವನ ಹೇಗೆ ಶ್ರೇಯಸ್ಸನ್ನು ಹೊಂದುತ್ತೆ ನಮ್ಮ ಬಾಡಿಗೆಗೆ ನಮ್ಮ ಜೀವನಕ್ಕೆ ಹೇಗೆ ಅವರ ಒಂದು ಮಾತುಗಳು ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತವೆ ಮತ್ತು ಅದೇ ರೀತಿ ನಾವು ಆ ಒಂದು ಒಳ್ಳೆ ದಾರಿಯಲ್ಲಿ ನಡೆದು ಒಂದು ಶ್ರೇಯಸ್ಸನ್ನು ಪಡ್ಕೊಂಡು ನಾವೇನು ಮಾಡಬೇಕು ಗುರುಗಳು ತೋರಿಸಿದಂತ ಗುರಿಯಲ್ಲಿ ಮುನ್ನಡೆಯುತ್ತಾ ಈ ಕನ್ನಡದ ನುಡಿಗಾಗಿ ಕನ್ನಡ ನೆಲ ನುಲಿ ನುಡಿಗಾಗಿ ನಮ್ಮ ದೇಶದ ನಡೆ ನುಡಿಗಾಗಿ ನಾವೇನು ಮಾಡಬೇಕು ನಾವು ದುಡಿಬೇಕು ದುಡಿದು ಈ ನಮ್ಮ ಒಂದು ಜೀವನ ಹುಟ್ಟಿನಿಂದ ಸಾವಿನವರೆಗೂ ಇರುವಂಥ ಈ ಒಂದು ಜೀವನದಲ್ಲಿ ನಾವೇನು ಮಾಡಬೇಕು ಈ ನಮ್ಮ ನೆಲ ನಾಡು ನುಡಿಗಾಗಿ ನಾವು ಹೋರಾಡಬೇಕು ಅಂತಂದೇಳಿ ಈ ಒಂದು ಕವಿ ಕುವೆಂಪು ಅವರು ಕನ್ನಡ ತಾಯಿ ಮೂಲಕ ಹೇಳ್ತಾ ಇದ್ದಾರೆ ಮತ್ತೇನಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ಕನ್ನಡ ತಾಯಿ ನಮ್ಮಲ್ಲಿ ಬೇಡ್ಕೊಳ್ತಾ ಇದ್ದಾರೆ ದಮ್ಮಯ್ಯ ಕಂದಯ್ಯ ನೋಡ್ರಿ ತಾಯಿ ನಮ್ಮ ಹತ್ರ ಬಿಡ್ಕೊಳೋ ನಮ್ಗೆ ಇಷ್ಟನಾ ಎಲ್ಲ ಆದ್ರೆ ಇಲ್ಲಿ ಆ ಕನ್ನಡ ತಾಯಿ ನಮ್ಮಲ್ಲಿ ಬೆಳಿತಾ ಇದ್ದಾಳೆ ಏನಂದ್ರೆ ಈ ಒಂದು ಕನ್ನಡ ಮನ ಹರಕೆ ಇದೆಯಲ್ಲ ಕನ್ನಡ ನಾಡನ್ನ ಉಳಿಸುವುದು ಬೆಳೆಸುವುದು ಕಾಪಾಡುವುದು ಅದಕ್ಕಾಗಿ ಹೋರಾಡೋದು ಇದೆಯಲ್ಲ ಅದನ್ನೇನು ಮರಿಬೇಡ ಅಂತಂದು ಮತ್ತೊಸಕ್ ಹೇಳ್ತಾ ಇದ್ದಾಳೆ ನೀನೇನಾದರೂ ಮರೆತರೆ ನೀನು ನನ್ನನ್ನು ಮರೆತಂತೆ ನಿನ್ನ ತಾಯಿಯನ್ನು ಮರೆತಂತೆ ಅದರಿಂದ ನೀನು ಕೊನೆವರೆಗೂ ಸಹ ಈ ಕನ್ನಡಕ್ಕಾಗಿ ಒಬ್ಬ ವೀರ ಯೋಧನಂತೆ ಕಲಿಯಾಗಿ ಅಂತಂದು ಹೇಳ್ತಾ ಇದ್ದಾರೆ ಅಂದರೆ ಕಲಿ ಅಂದರೆ ಯೋಧ ಅಂತ ಆ ಯೋಧನಂತೆ ನೀನು ಹೋರಾಟ ಮಾಡು ಅಂತಂದೇಳಿ ಆ ಕವಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ ಇದು ನಿಮಗೆಲ್ಲ ಅರ್ಥ ಆಗಿದೆಯಲ್ಲ ಮಕ್ಕಳೇ ಓಕೆ ಈಗ ನೆಕ್ಸ್ಟ್ ಆಕ್ಟಿವಿಟಿ ನೋಡೋಣ ಪೇಜ್ ನಂಬರ್ ಟೂ ಈ ಪದಗಳ ಅರ್ಥ ಕಾಪಾಡು ಕಾಪಾಡು ಅಂದ್ರೆ ರಕ್ಷಿಸು ಅಥವಾ ಪೋಷಿಸು ಇವಾಗ ನಾವೇನಾದ್ರೂ ಆರಾಮ ಆರಾಮಿಲ್ಲಾರ್ದಾಗ ಇಲ್ಲಾಂದ್ರೆ ಅವ್ರಿಗೇನಾರ ನೋವಾದಾಗ ನಾವು ಅವ್ರನ್ನ ಕಾಪಾಡ್ತಿವದಲ್ಲ ಅದೇ ರೀತಿ ಕನ್ನಡ ನುಡಿನ ಕಾಪಾಡೋ ಟೈಪ್ ಕಾಪಾಡೋದು ಅಂತ ಅರ್ಥ ನೆಕ್ಸ್ಟ್ ದುಡಿ ದುಡಿದ್ರೆ ಕೆಲಸ ಮಾಡ್ದೆ ನೋಡ್ರಿ ನಮ್ಮ ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರ ನಮ್ಮ ಒಂದು ಫ್ಯೂಚರ್ಗೆ ಚೆನ್ನಾಗಿ ಆಗಿರಲಿ ಅಂತಂದ್ರೆ ನಮ್ಮ ತಂದೆ ತಾಯಿಗಳು ದುಡಿತಿರೋದಲ್ಲ ಅಂದ್ರೆ ಏನು ಕೆಲಸ ಮಾಡೋದು ವರ್ಕ್ ಮಾಡೋದು ಇನ್ನೊಂದೇನಿದೆ ಶ್ರಮ ಪಡುವಂತಿದೆ ಓಕೆನಾ ಶ್ರಮ ಪಡೋಂದ್ರೆ ಕೆಲಸ ಮಾಡೋದು ಬೇಡು ಅಂದ್ರೆ ಕೇಳು ನಮ್ಗೆ ಬೇಕಾದ ನಾವು ಕೇಳ್ತೀವಲ್ಲ ಅದಕ್ಕೆ ಅರ್ಥ ಏನು ಬೇಡು ಅಂತ ಅರ್ಥ ಅಥವಾ ಆಚಿಸು ಅಂತಲೂ ಕರೀತಾರೆ ನೆಕ್ಸ್ಟ್ ಮಡಿ ಮಡಿ ಅಂದ್ರೆ ಏನು ಸಾವು ಮರಣ ಒಂದು ಅಂತ ಅಂದ್ರೆ ತೀರು ಹೋಗೋದು ಮರಣವಾಗೋದು ಅಂತ ಅರ್ಥ ಶ್ರೇಯಸ್ಸು ಶ್ರೇಯಸ್ಸು ಅಂದ್ರೆ ಏಳಿಗೆ ಅಭಿವೃದ್ಧಿ ಹೇಳಿದ್ನಲ್ಲ ನಾವು ಗುರುವಿನ ಮಾತುಗಳನ್ನು ಕೇಳಿದಾಗ ತಂದೆ ತಾಯಿಗಳ ಮಾತು ಕೇಳಿದಾಗ ನಮ್ಮ ಜೀವನದಲ್ಲಿ ಏನಾಗುತ್ತೆ ಏಳಿಗೆ ಉಂಟಾಗುತ್ತೆ ನಾವು ಅಭಿವೃದ್ಧಿ ಹೊಂದುತ್ತೀವಿ ನಾವು ಏನು ಕೊಂಡಿರ್ತೇವೆ ಅದನ್ನು ಸಾಧಿಸ್ಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಹೋರಾಡು ಅಂದ್ರೆ ಸೈಣಸು ಅಥವಾ ಹೋರಾಟ ಮಾಡು ಹೆಂಗೆ ಯೋಧರು ಹೋರಾಟ ಮಾಡ್ತಾರಲ್ಲ ತಮ್ಮ ದೇಶಕ್ಕೋಸ್ಕರ ಆ ರೀತಿ ನೀನು ಸಹ ಕನ್ನಡಕ್ಕಾಗಿ ಹೋರಾಟ ಮಾಡು ಯಾರಾದ್ರು ತಪ್ಪು ಹೇಳಿದಾಗ ಅದು ತಪ್ಪು ಹೇಳಿದ್ರೆ ತಪ್ಪಿ ಅಂತ ನಾವು ಹೇಳಿ ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅಂತ ಹೇಳೋದು ನೆಕ್ಸ್ಟ್ ಅಪ್ಪುಗೆ ಅಪ್ಪುಗೆ ಅಂದ್ರೆ ಆಲಿಂಗನ ಅಂದ್ರೆ ನಾವು ಅಪ್ಪನಾದ್ರಾಗಲಿ ಅಮ್ಮನ್ನಾದ್ರಾಗ್ಲಿ ಅಪ್ಕೊಳ್ತೀವಲ್ಲ ಆಲಿಂಗನ ಮಾಡ್ತೀವಲ್ಲ ಅದು ಆ ಅಪ್ಪುಗೆ ನಮ್ಗೆ ಸಿಗುತ್ತೆ ಒಂದು ಭದ್ರತೆ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ಕಲಿ ಕಲಿ ಅಂದ್ರೆ ಏನು ವೀರ ಶೂರ ಅಂತ ಅರ್ಥ ನಾ ಹೇಳಿದೆ ಸೋಲ್ಜರ್ಸ್ಗಳು ಹಿಂಗ ವೀರ ಶೂರರಾಗಿರ್ತಾರಲ್ಲ ಆ ರೀತಿ ಕಲಿಯಾಗಿ ನೀನು ಕನ್ನಡವನ್ನ ಏನು ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಲಾಸ್ಟು ಸವಿ ಸವಿ ಅಂದರೆ ರುಚಿ ರುಚಿ ಅಂದ್ರೆ ನಾವು ತಿನ್ಬೇಕಾದ್ರೆ ನಮಗೆ ಯಾ ಟೇಸ್ಟಿ ಆಗಿದೆ ಅಂತ ಹೇಳ್ತಾರೆ ಬರೀ ತಿನ್ಬೇಕಾದ್ರೆ ಅಷ್ಟೇ ಅಲ್ಲ ನಾವು ಮಾತಾಡ್ಬೇಕಾದ್ರೂ ಸಹ ನಮಗೆ ಕನ್ನಡ ಭಾಷೆಯನ್ನು ಕೊಡುತ್ತೆ ಒಂದು ರುಚಿಯನ್ನ ಕೊಡುತ್ತೆ ಅದು ಮಾತಾಡ್ಲಿಕ್ಕೆ ನಮಗೆ ಹಿತ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಪೇಜ್ ನಂಬರ್ ತ್ರೀ ಈಗ ನೀವು ಇಲ್ಲಿ ನಾ ಏನ್ ಆಕ್ಟಿವಿಟೀಸ್ ಬರ್ತಿದ್ದೀನಲ್ಲ ಅದನ್ನ ನೀವೇ ಮಾಡಬೇಕು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರಿಬೇಕು ಓಕೆನಾ ಎಲ್ಲರೂ ಪೆನ್ಸಿಲ್ ಬರೀಬೇಕು ಯಾರು ಪೆನ್ ಯೂಸ್ ಮಾಡಬಾರ್ದು ಏನು ಕೊಟ್ಟಿದ್ದಾರೆ ಪೇಜ್ ನಂಬರ್ ತ್ರೀ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೀರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟರೆ ವೀರ ಶೂರ ಧೀರ ಕಂದ ಇಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಗುಡ್ ಯಾವುದು ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅದನ್ನ ಬರೀರಿ ಸೆಕೆಂಡ್ ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ತಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಯಾವ್ದು ಮ್ಯಾಚ್ ಆಗುತ್ತೆ ಗುಡ್ ಯಾವುದು ಅಯ್ಯೋ ಥರ್ಡ್ ಒನ್ ಮೊಲೆಯ ಹಾಲು ಎಂತಂತೆ ಡ್ಯಾಶ್ ಬಾಯಿಗೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ ಜೇನು ಯಾವುದು ವೆರಿ ಗುಡ್ ಅದು ಸವಿಜೇನು ಇಲ್ಲಿ ಬರೀರಿ ಸವಿ ಜೇನು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಪೋಯಂನಲ್ಲಿ ಯಾವ್ದು ಬರುತ್ತೆ ಹೋರಾಡು ಕನ್ನಡಕ್ಕೆ ವೆರಿ ಗುಡ್ ಕಲಿಯಾಗಿ ಇದನ್ನ ಬರೀರಿ ಓಕೆ ನೆಕ್ಸ್ಟ್ ಅದೇ ಪೇಜ್ ನಂಬರ್ ತ್ರೀ ನೆಕ್ಸ್ಟ್ ಆಕ್ಟಿವಿಟಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೀರಿ ದಮ್ಮಯ್ಯ ಕಂದಯ್ಯ ಎರಡು ಡ್ಯಾಶ್ ಕೊಟ್ಟಿದರೆ ಮರ ಎದುರು ಚಿನ್ನ ಏನ್ ಬರೆಯುವಲ್ಲಿ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಈಗ ಹೋದ್ರೆ ಇದನ್ನ ಏನಾಗುತ್ತೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆ ಎದುರು ಚಿನ್ನ ಓಕೆ ಮರತೆಯಾದರೆ ಅಯ್ಯೋ ಡ್ಯಾಶ್ ಡ್ಯಾಶ್ ಕಲಿಯಾಗಿರನ್ನ ಏನ್ ತುಂಬಬೇಕು ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಇವಾಗ ಫುಲ್ ಹೋದ್ರಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಓಕೆ ಇದು ಫಿನಿಶ್ ಆಯ್ತಲ್ಲ ಈಗ ನೆಕ್ಸ್ಟ್ ಆಕ್ಟಿವಿಟಿ ಪೇಜ್ ನಂಬರ್ ಫೋರ್ ಭಾಷಾ ಚಟುವಟಿಕೆ ಅದ್ರ ಫಸ್ಟ್ ಒಂದು ಮಾದರಿ ಅಂತೆ ಕೊಟ್ಟಿರೋ ಪದಗಳಿಗೆ ಪ್ರಾಸುಪದ ಬರೆಯಿರಿ ಒಂದು ಮಾದರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನಂತ ದಮ್ಮಯ್ಯ ಕಂದಯ್ಯ ಮಕ್ಕಳೇ ಪ್ರಾಸಪಥ ಅಂದ್ರೆ ಏನಂತ ಹೇಳಿದ್ ಹೇಳಿ ಪ್ರಾಸಪದ ಅಂದ್ರೆ ಲಾಸ್ಟ್ ವರ್ಡ್ಗಳು ಏನಾಗಿರ್ತವೆ ಸೇಮ್ ವರ್ಡ್ ನಿಂದ ಎಂಡ್ ಆಗಿರುತ್ತೆ ಇಲ್ಲಿ ನೋಡ್ರಿ ಅಕ್ಷರ ಇಲ್ಲಿ ಅಕ್ಷರ ಏನ್ ಬಂದಿದೆ ಸೇಮ್ ಬಂದಿದೆ ಇವಕ್ಕೆ ಪ್ರಾಸಪದ ಅಂತಾರೆ ಅದೇ ರೀತಿ ಇಲ್ಲಿ ಹೋರಾಡು ಅಂತ ಕೊಟ್ಟರೆ ಅದೇ ರೀತಿ ಹೋರಾಡು ಇಲ್ಲಿ ಲಾಸ್ಟ್ ಡೂ ಅಕ್ಷರದಿಂದ ಎಂಡ್ ಆಗುವಂತ ಪದದಲ್ಲಿರುವಂತ ಒಂದು ವರ್ಡ್ ಯಾವುದು ವೆರಿ ಗುಡ್ ಯಾವುದು ಕಾಪಾಡು ಡೂ ಇಂದ ಎಂಡ್ ಆಗಿದೆ ನೆಕ್ಸ್ಟ್ ಬಾಯ್ಗೆ ಯಾವ ಯಾವ ವ್ಯಂಜನಕ್ಕೆ ಅಕ್ಷರ ಬಂದಿದೆ ಅದೇ ರೀತಿ ಎ ಎ ವ್ಯಂಜನಕ್ಕೆ ಎತ್ತಕ್ಷರ ಬಂದಿರೋದು ಯಾವುದು ಬಂದಿರೋದ್ಯಾವ್ದು ಮೇಯ್ಗೆ ಬರೀರಿ ಬಾಯ್ಗೆ ಮೇಯ್ಗೆ ನೆಕ್ಸ್ಟ್ ಬಾಳ್ಗೆ ಅದೇ ರೀತಿ ಸೇಮ್ ವರ್ಡ್ ಎಂಟಾಗಂತ ಇನ್ನೊಂದು ವರ್ಡ್ ಯಾವುದು ಏಳ್ಗೆ ಇಹ ಪರಗಳೇಳ್ಗೆ ಅಂತಿದೆ ನೋಡ್ರಿ ಅದರಲ್ಲಿ ಜಸ್ಟ್ ನಾನು ಏಳ್ಗೆ ಅಂತ ಅಷ್ಟೇ ಬರ್ದಿದ್ದೀನಿ ಅದನ್ನಷ್ಟೇ ಬರೀರಿ ಏಳ್ಗೆ ನೆಕ್ಸ್ಟ್ ಚಿನ್ನ ರನ್ನ ಓಕೆನಾ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಓಕೆ ನೆಕ್ಸ್ಟ್ ಆಕ್ಟಿವಿಟಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೀರಿ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಸ್ವಲ್ಪ ಉಚ್ಚಾರ ಮಾಡ ಸೇಮ್ ಆಗುತ್ತೆ ಆದರೆ ಕರೆಕ್ಟ್ ಉಚ್ಚಾರ ವರ್ಡ್ ಯಾವುದು ಅಂತ ನಾವು ಆರಿಸಿ ಬರೀಬೇಕು ಹೋರಾಡು ಹೋರಾಡು ಯಾವ ಕರೆಕ್ಟು ವೆರಿ ಗುಡ್ ಯಾವುದು ಹೋರಾಡು ಇಲ್ಲಿ ಬರೀರಿ ಹೋರಾಡು ಅಂತ ಡ್ಯಾಶನ್ ಬರೀರಿ ಹರಕೆ ಹರಕೆ ಯಾವುದು ವೆರಿ ಗುಡ್ ಯಾವುದು ಹರಕೆ ಇಲ್ಲಿ ಬರೀರಿ ಆನಂದ ಆನಂದ ಯಾವ್ದು ಕರೆಕ್ಟು ವೆರಿ ಗುಡ್ ಆನಂದ ಇಲ್ಲಿ ಬರೀರಿ ಆನಂದ ಅಯ್ಯೋ ಅಯ್ಯೋ ಯಾವ್ದು ಕರೆಕ್ಟು ವೆರಿ ಗುಡ್ ಅಯ್ಯೋ ಕರೆಕ್ಟ್ ಇಲ್ಲಿ ಬರೀರಿ ಅಯ್ಯೋ ಹಾಲು ಹಾಲು ಯಾವ್ದು ಕರೆಕ್ಟು ಹಾಲು ಕರೆಕ್ಟು ಇಲ್ಲಿ ಬರೀರಿ ಹಾಲು ಅಪ್ಪುಗೆ ಹಪ್ಪುಗೆ ಯಾವ್ದು ಕರೆಕ್ಟು ಅಪ್ಪುಗೆ ಕರೆಕ್ಟು ಇಲ್ಲಿ ಬರೀರಿ ಅಪ್ಪುಗೆ ಓಕೆ ಈ ಆಕ್ಟಿವಿಟಿ ಮುಗಿತು ನೆಕ್ಸ್ಟ್ ಆಕ್ಟಿವಿಟಿ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಇಲ್ಲಿ ಕೆಲವೊಂದು ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ ನೀವು ಈಗಾಗಲೇ ಫಸ್ಟ್ ಸ್ಟ್ಯಾಂಡರ್ಡ್ ಒತ್ತಕ್ಷರ ಪದಗಳನ್ನು ಕಲ್ತಿದ್ದೀರಿ ಒತ್ತಕ್ಷರಗಳನ್ನು ಕಲ್ತಿದ್ದೀರಲ್ಲ ಸೇಮ್ ವ್ಯಂಜನಕ್ಕೆ ಸೇಮ್ ಒತ್ತಕ್ಷರ ಬಂದರೆ ಸಜಾತಿ ಅಂತೀವಿ ಬೇರೆ ವ್ಯಂಜನಕ್ಕೆ ಬೇರೆ ಒತ್ತಕ್ಷರ ಬಂದ್ರೆ ಏನಂತೀವಿ ವಿಜಾತಿ ಅಂತೀವಿ ಈಗ ನಾವು ಏನು ಮಾಡ್ಬೇಕಂದ್ರೆ ಸಜಾತಿ ಒತ್ತಕ್ಷರ ಇದ್ರೆ ಅದನ್ನ ವೃತ್ತದಲ್ಲಿ ವಿಜಾತಿ ಒತ್ತಕ್ಷರ ಬಂದರೆ ಅದನ್ನ ಈ ರೀತಿ ಚೌಕದಲ್ಲಿ ಬರಿಬೇಕಂತೆ ಇವಾಗ ನಾನು ಈ ರೀತಿ ಬರ್ದಿದ್ದೀನಿ ನೀವು ಸೊತೆ ಅದನ್ನ ನೋಡ್ಕೊಂಡು ಕಾಪಿ ಮಾಡ್ರಿ ಮಾಡ್ತೀರಲ್ಲ ಓಕೆ ಓಕೆ ಫಸ್ಟ್ ಬಾಕ್ಸ್ ಬರೀರಿ ಚೌಕ ಇದೆಯಲ್ಲ ಅದರಲ್ಲಿ ಸ್ನೋ ವೃತ್ತದಲ್ಲಿ ನಕ ನ ವ್ಯಂಜನ ಇಲ್ಲಿ ಸೊಗೆ ಅಕ್ಷರ ಇಲ್ಲಿ ನಕ ನವತ್ತಕ್ಷರ ಚೌಕದಲ್ಲಿ ಷಗೆ ಟವತ್ತಕ್ಷರ ಮತ್ತೊಂದು ಚೌಕದಲ್ಲಿ ಹಗೆ ರವತ್ತಕ್ಷರ ಆರಿಸಿ ನಾ ಇಲ್ಲಿ ಬರ್ದಿದ್ದೀನಿ ನೆಕ್ಸ್ಟ್ ವೃತ್ತದಲ್ಲಿ ಬ ಕೆ ಬ ವ್ಯಂಜನಕ್ಕೆ ಬವತ್ತಕ್ಷರ ನೆಕ್ಸ್ಟ್ ಚೌಕದಲ್ಲಿ ಸ ವ್ಯಂಜನಕ್ಕೆ ತವತ್ತಕ್ಷರ ವೃತ್ತದಲ್ಲಿ ಯ ವ್ಯಂಜನಕ್ಕೆ ಯಾವತ್ತಕ್ಷರ ಚೌಕದಲ್ಲಿ ಶೇ ವ್ಯಂಜನಗೆ ರವತ್ತಕ್ಷರ ಮತ್ತೆ ವೃತ್ತದಲ್ಲಿ ಟ ವ್ಯಂಜನಕ್ಕೆ ಒತ್ತಕ್ಷರ ಚೌಕದಲ್ಲಿ ಕ ವ್ಯಂಜನಕ್ಕೆ ಒತ್ತಕ್ಷರ ವೃತ್ತದಲ್ಲಿ ತ ವ್ಯಂಜನಕ್ಕೆ ಒತ್ತಕ್ಷರ ಮತ್ತೆ ವೃತ್ತದಲ್ಲಿ ಮ ವ್ಯಂಜನಕ್ಕೆ ಮಾವತ್ತಕ್ಷರ ಮತ್ತೆ ಒಂದು ವೃತ್ತದಲ್ಲಿ ಪ ವ್ಯಂಜನಕ್ಕೆ ಪಾವತಕ್ಷರ ಕೊನೆಯದಾಗಿ ಚೌಕದಲ್ಲಿ ಶೇಗೆ ಶ ವ್ಯಂಜನಕ್ಕೆ ಒತ್ತಕ್ಷರ ಓಕೆ ಮಕ್ಕಳೇ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ನೊಂದಿಗೆ ಬರ್ತೀನಿ ನೆಕ್ಸ್ಟ್ ಪಾಠದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು